ಒಂದು ಕಂಪ್ಲೀಟ್ ಜರ್ನಿ ಬಗ್ಗೆ ಒಂದು ನಿಮಗೆ ಒಂದು ಮೆಮೊರಬಲ್ ಡೇ ಯಾವುದು ಮೆಮೊರಬಲ್ ಘಟನೆ ಅಂತ ನೆನಪಿಸ್ಕೊಂಡು ನೀವು ಬಿಗ್ ಬಾಸ್ ಸಂದರ್ಶನ ಇದೆ ಒಂದು ವಾರ ನಾನು ಡೈರೆಕ್ಟಾಗಿ ನಾಮಿನೇಟ್ ಆಗ್ತೀನಿ ಡೈರೆಕ್ಟ್ ಆಗಿ ನಾಮಿನೇಟ್ ಆದ್ಮೇಲೆ ಅನ್ಸತ್ ನನಗೆ ಈ ವಾರ ಹೋಗ್ಬಿಡ್ತೀನಿ ನಾನು ಅಂತ ಅವಾಗ ನಮ್ರತಾ ಅವ್ರ ಹತ್ರ ಹೋಗಿ ಹೇಳ್ತೀನಿ ನಮ್ರತಾ ನಾನು ಏನೇ ಆಗಿರ್ಬೋದು ಹೋಗಿರ್ಬೋದು ಬಟ್ ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳನ್ನ ನಾನು ಲೈಫ್ ಲಾಂಗ್ ಟ್ರೆಷರ್ ಮಾಡ್ತೀನಿ ಇದು ನನಗೆ ಮತ್ತೆ ಸಿಗಲಿ ಸಿಗದೇ ಇರ್ಬೋದು ಬಟ್ ಇದನ್ನು ಯಾವತ್ತೂ ಇಲ್ ಬಿ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಸೊ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಮೂಮೆಂಟ್ಸ್ನ ಟೈಮ್ನ ನಾನು ಯಾವತ್ತೂ ಮರೆಯೋಲ್ಲ ಆ್ಯಂಡ್ ಸೇಮ್ ವಿನಯ್ ನಾವು ಮೂರು ಜನ ಏನು ಟೈಮ್ ಕಳೆದಿದ್ದೀವಿ ಅದು ಮೆಮರೀಸ್ ಫಾರ್ ಅ ಲೈಫ್ ಟೈಮ್ ಅಂತಾರಲ್ಲ ಅದು ಆ್ಯಂಡ್ ಆಲ್ಸೋ ನಾನು ಫಸ್ಟ್ ಕ್ಯಾಪ್ಟನ್ಸಿಗೆ ಗೆದ್ದಿರೋದು ಅಮ್ಮಂಗೆ ಡೆಡಿಕೇಟ್ ಮಾಡಿದ್ದು ಉತ್ತಮ ಬಂದ ಅಪ್ಪಂಗೆ ಡೆಡಿಕೇಟ್ ಮಾಡಿದ್ದು ಆಮೇಲೆ ಫೋಟೋ ತೊಗೊಂಡ್ ಬಂದಿದ್ದು ಆಮೇಲೆ ನನ್ನ ಕ್ಯಾಪ್ಟನ್ಸಿನ ವಿನಾಯಕ್ ಡೆಡಿ ಡೆಡಿಕೇಟ್ ಮಾಡಿದ್ದು ಇದೆಲ್ಲ ನನಗೆ ತುಂಬಾ ಕುಸ್ತಿ ಗೆದ್ದಿದ್ದು ಅಂದಿದ್ದು ಕುಸ್ತಿ ಬಗ್ಗೆ ಮಾತಾಡೋದೇ ನಿಜವಾಗ್ಲೂ ಅದು ಅಲ್ಟಿಮೇಟ್ ಆಗಿತ್ತು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ನೀವು ರಿಂಗ್ ಇಂದ ಆಚೆ ಆಗ್ತೀರಾ ಕಾರ್ತಿಕ್ ಅಂತ ಸುದೀಪ್ ಸರ್ ಅಂತೂ ಅದೆಷ್ಟು ಸರಿ ಹೇಳಿದಾರೋ ನಿಜವಾಗ್ಲೂ ಆ ಹಳ್ಳಿ ಟಾಸ್ ನಲ್ಲಿ ಅದೊಂದು ಲೈಕ್ ಮ್ಯಾಜಿಕಲಿ ಅಂತ ಅನ್ನಿಸ್ತು ನಾವೆಲ್ಲ ಕಾರ್ತಿಕ್ ಗೆಲ್ತಾರೆ ಅಂತ ಅನ್ಕೊಂಡಿದ್ರಿ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಖುಷಿ ಇತ್ತು ಸೊ ಇದು ಏನಾಗಿತ್ತು ಅಂದ್ರೆ ಹಿಂದಿನ ಟಾಸ್ಕಲ್ಲಿ ನಮ್ರತಾ ಅವ್ರ ಕೈ ಇಂಜರ್ ಆಗ್ಬಿಡುತ್ತೆ ಕಾರ್ತಿಕ್ ಅವರು ತುಂಬ ಫಿಸಿಕಲ್ ಆಗಿ ಇಂಜರ್ ಮಾಡ್ತಾರೆ ನಂಗೆ ಕಾರ್ತಿಕ್ ಅವ್ರ ಮೇಲೆ ತುಂಬ ಕೋಪ ಆಯಿತು ಕಾರ್ತಿಕ್ ಸಂಗೀತ ಮೇಲೆ ತುಂಬ ಕೋಪ ಆಯಿತು ಅಂಡ್ ಇದು ವಿನಯ್ ಹೇಳಿದ್ದೆ ನಾನು ವಿನಯ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ನೀನು ಹೋಗಿ ಕಾರ್ತಿಕ್ ಜೊತೆ ಇದನ್ನ ಅಖಾಡದಲ್ಲಿ ತೀರ್ಸ್ಕೊ ಅಂತ ಹೇಳ್ತಾರೆ ಅದು ಅದು ನೋಡಿದ್ದೀರಾ ನೀವು ಸೊ ಅದನ್ನ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು ಅಂಡ್ ನನಗೆ ಯಾವುದೇ ಗೇಮ್ ಆದರೂ ಹೇಗೆ ಆಡಬೇಕು ಅಂತ ಗೊತ್ತಿರುತ್ತೆ ನಿಮ್ಮಲ್ಲಿ ಅಗ್ರೆಷನ್ ಇರಬೇಕು ಬಟ್ ಅದು ಕಂಟ್ರೋಲ್ಡ್ ಆಗಿರಬೇಕು ನೀವು ಅಲ್ಲಿ ಕಾಮಾಗಿ ಯೋಚನೆ ಮಾಡಬೇಕು ಆ ಮೂಮೆಂಟಲ್ಲಿ ನಾನು ಇದ್ದೆ ಅನಿಸುತ್ತೆ ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿತ್ತು ಕ್ಲಿಯರಾಗಿ ಆ್ಯಂಡ್ ಸ್ಟ್ರೆಂತ್ ವೈಸಲ್ಲಿ ಕಾರ್ತಿಕ್ ನನಗಿಂತ ದೊಡ್ಡಾಗಿ ಕಾಣ್ಬೋದು ಬಟ್ ನಾನು ಅವ್ರಿಗಿಂತ ಜಾ ಅಂದರೆ ನನ್ಗೆ ಗೊತ್ತು ನನ್ನ ಇಂಡ್ಯೂರೆನ್ಸ್ ಏನು ಅಂತ ಸೊ ಆ ಇದರಲ್ಲಿ ಐ ಒನ್ ಅಷ್ಟೇ ಆ್ಯಂಡ್ ಕಾರ್ತಿಕ್ ಚೆನ್ನಾಗೇ ಆಡಿದ್ರು ಇಟ್ ವಾಸ್ ನಾಟ್ ಲೈಕ್ ಅವ್ರು ಕೆಟ್ಟದಾಗ ಆಡಿದ್ರು ಇಟ್ ವಸ್ಟ್ ಮೈ ಡೇ ಆ್ಯಂಡ್ ಐ ವನ್ ಆ್ಯಂಡ್ ಅದನ್ನು ನಾನು ಗೆದ್ದ ಮೇಲೂ ನಾನು ಕಾರ್ತಿಕ್ ಅವ್ರನ್ನ ಯಾವತ್ತೂ ಈ ಮಾತಾ ಮಾತಾಡಲಿಲ್ಲ ಅದು ಯಾವುದೋ ಒಂದು ಪರ್ಸ್ನಲ್ ಟಾಸ್ಕಲ್ಲಿ ಮಾತ್ರ ನಾನು ಎತ್ತು ಮಾತಾಡಿದ್ದು ಬಿಕಾಸ್ ಅವರು ಅದನ್ನು ಎತ್ತು ಮಾತಾಡಿದ್ರು